ನಮಸ್ಕಾರ ಎಲ್ಲರಿಗೂ. ಭಾರತದ ಅತಿದೊಡ್ಡ ಕಲಿಕಾ ಕೇಂದ್ರವಾದಂತಹ ಅನ್ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 2021 ಅಕ್ಟೋಬರ್ ದಿನದ ಕರೆಂಟ್ ಅಫೇರ್ಸ್ ಗಳ ಕುರಿತಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ PSI ಎಕ್ಸಾಮ್ಸ್ ಗಳಿಗೆ ತಾವು ತಯಾರಾಗ್ತಾ ಇದ್ರೆ, ನಮ್ಮಲ್ಲಿ 20 ಅಕ್ಟೋಬರ್ ಇಂದ ಟಾರ್ಗೆಟ್ PSI ಅಂತ ಹೇಳಿ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ತಾವು KS ಗೆ ತಯಾರಿ ನಡೆಸಿದ್ರೆ KS ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಬ್ಯಾಚ್ ಕೋರ್ಸ್ಗಳು ಸ್ಟಾರ್ಟ್ ಆಗ್ತದೆ. ಒಂದು 21 ಅಕ್ಟೋಬರ್, ಇನ್ನೊಂದು 22 ಅಕ್ಟೋಬರ್ ತಾವು ಇದಕ್ಕೆ ಜಾಯಿನ್ ಆಗ್ಬೋದು. ಜಾಯಿನ್ ಆಗಬೇಕಾದ್ರೆ ನನ್ನ ರೆಫರಲ್ ಕೋಡ್ ಧ್ರುವ10 ಅನ್ನು ಬಳಸಿ. ಮತ್ತು ನಮ್ಮಲ್ಲಿ ಪ್ರತಿದಿನ ಡೈಲಿ T20 ಚಾಂಪಿಯನ್ಶಿಪ್ ಆಗ್ತಾ ಇದೆ. ಸೊ ಇದು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮವಾದಂತಹ ಒಂದು ಪ್ರಾಕ್ಟೀಸ್ ಅನ್ನು ಕೊಡುತ್ತೆ. ಓಕೆ, ಸೊ ಇದು ಪ್ರತಿದಿನ ಇರೋದ್ರಿಂದ ಇದನ್ನ ಜಾಯಿನ್ ಆಗಿ. ಮತ್ತು ಈ ಒಂದು ಕರೆಂಟ್ ಅಫೇರ್ಸ್ ಸರಣಿಗಳ ಏನು ನಾವು ಮಾಡ್ತಾ ಇದ್ದೀವಿ, ಇದರ ನೋಟ್ಸ್ ನಿಮಗೆ ಬೇಕಿತ್ತು ಅಂತಂದ್ರೆ ತಾವೇನ್ ಮಾಡಬೇಕು, ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಚಾನಲ್ ಅನ್ನ ಜಾಯಿನ್ ಆಗ್ಬೇಕಾಗತ್ತೆ. ಸೊ ಜಾಯಿನ್ ಆಗೋದು ಹೇಗಪ್ಪ ಅಂತಂದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಚಾನಲ್ ನ ಲಿಂಕ್ ಅನ್ನ ನಾನು ಹಾಕಿರ್ತೇನೆ. ಓಕೆ, ಅಥವಾ ತಾವು ಟೆಲಿಗ್ರಾಮ್ ನಲ್ಲಿ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅನ್ನೋದನ್ನ ಸರ್ಚ್ ಮಾಡಿದ್ರೆ ಕೂಡ ನಮ್ಮ ಕರೆಂಟ್ ಅಫೇರ್ಸ್ ಚಾನಲ್ ಸಿಗುತ್ತೆ. ಓ, ಸೊ ಈ ಚಾನಲ್ ಅಲ್ಲಿ ಏನಾಗಿದೆ, ನಾನು ಇಲ್ಲಿವರೆಗೆ ಮಾಡಿದಂತಹ ವಿಡಿಯೋಗಳ ಲಿಂಕ್ ಎಲ್ಲಾನು ಹಾಕಿದ್ದೇನೆ ವಿತ್ ಡಿಸ್ಕ್ರಿಪ್ಷನ್. ಓಕೆ, ಅದಲ್ಲದೆ ಕೂಡ ಕರೆಂಟ್ ಅಫೇರ್ಸ್ ಗೆ ಇಂಪಾರ್ಟೆಂಟ್ ಆದಂತಹ ನೋಟ್ಸ್, ಪೇಪರ್ ಕಟಿಂಗ್ಸ್, ಕ್ವೆಶನ್ಸ್ ಇವುಗಳೆಲ್ಲಾನು ನಾವು ಶೇರ್ ಮಾಡ್ತಾ ಇದೀವಿ. ಸೊ ದಟ್ ನಿಮಗೆ ಯೂಸ್ ಆಗ್ಲಿ ಅಂತ ಹೇಳಿ. ಓಕೆ, ನೆಕ್ಸ್ಟ್. ಸೊ ಇವತ್ತಿನ ಮೊದಲ ಟಾಪಿಕ್ ಏನಪ್ಪ ಅಂತ ನಾವು ನೋಡಿಕೊಂಡಾಗ, ಆಯುಷ್ಮಾನ್ ಸಹಕಾರ ಯೋಜನೆ. ಸೊ ಸಹಕಾರ ಕ್ಷೇತ್ರ, ಕೋಆಪರೇಟಿವ್ ಫೀಲ್ಡ್ ಅಲ್ಲಿ ಭಾರತ, ಎಸ್ಪೆಷಲಿ ಹೈನುಗಾರಿಕೆ ಕ್ಷೇತ್ರದಲ್ಲಿ, ಡೈರಿ ಫಾರ್ಮಿಂಗ್ ಅಂತ ನಾವು ಕರಿತೀವಿ, ಇದರಲ್ಲಿ ಮಾಡಿದಂತಹ ಸಾಧನೆ ಇವತ್ತು ಅವಿಸ್ಮರಣೀಯವಾಗಿದೆ. ಅಂದ್ರೆ 1970 ನಂತರ ಆಪರೇಷನ್ ಫ್ಲಡ್ ಎನ್ನುವಂತಹ ಒಂದು ಪ್ರೋಗ್ರಾಂ ಮೂಲಕ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ನವರು ಗುಜರಾತ್ ನ ಆನಂದ್ ನಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, ಡೀಟೇಲ್ಡ್ ಆಗಿದೆ. ಸೊ ಅದನ್ನ ತಾವು ನೋಡಬಹುದು. ಇಲ್ಲಿ ಜಸ್ಟ್ ಅದನ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ವರ್ಗೀಸ್ ಕುರಿಯನ್ ಅವರ ಒಂದು ನೇತೃತ್ವದಲ್ಲಿ ಇದು ನಡೀತು. ಮತ್ತು 1970, 80, 90 ನಂತರ ಇವತ್ತಿನ ನಾವು ನೋಡಿಕೊಂಡಾಗ ಅಮುಲ್ ಎನ್ನುವಂತಹ ಒಂದು ಬ್ರ್ಯಾಂಡ್ ಅನ್ನೇ ಹುಟ್ಟು ಹಾಕ್ತು. ಸೊ ಇದನ್ನ ಗುಜರಾತ್ ಮಾದರಿಯ ಅಭಿವೃದ್ಧಿ ಅಂತ ಹೇಳಿ ಕೂಡ ಕರೀತಾರೆ. ಸೊ ಗುಜರಾತ್ ನಂತರ ಭಾರತದ ಹಲವಾರು ರಾಜ್ಯಗಳಲ್ಲಿ ಇದನ್ನ ಅಳವಡಿಸಲಾಯಿತು. ಸೊ ಕರ್ನಾಟಕವು ಇದಕ್ಕೆ ಹೊರತಾಗಿರಲಿಲ್ಲ. ಸೊ ನಮ್ಮಲ್ಲಿ ಕೂಡ KMF ಅಂದ್ರೆ ನಂದಿನಿ ಬ್ರ್ಯಾಂಡ್ ಅನ್ನ ಡೆವಲಪ್ ಮಾಡಲಾಗಿದೆ. ಸೊ ಈ ರೀತಿಯಾದಂತೆ ಅಂದ್ರೆ ಹೈನುಗಾರಿಕೆ ಕ್ಷೇತ್ರದಲ್ಲಿ ನಾವು ಮಾಡಿದಂತಹ ಸಾಧನೆಯನ್ನು ನಾವೇನ್ ಮಾಡಿದ್ವಿ, ಕೃಷಿ ಕ್ಷೇತ್ರದಲ್ಲೂ ಅಳವಡಿಸ್ಕೋಬೇಕು ಅಂತ ಹೇಳಿ ಹೊರಟ್ವಿ. ಆದರೆ ಕೃಷಿ ಕ್ಷೇತ್ರದಲ್ಲಿ ಏನಾಯ್ತು, ಅಲ್ಲಿ ಸಿಕ್ಕಂತಹ ಯಶಸ್ಸು ನಮಗೆ ಸಿಗ್ಲಿಲ್ಲ. ಅಂದ್ರೆ ಕಂಪ್ಲೀಟ್ ಫೇಲ್ಯೂರ್ ಅಂತಲೂ ನಾವು ಹೇಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತು ಕೂಡ ಕೃಷಿ ಅಂತ ಕ್ಷೇತ್ರದಲ್ಲಿ ಬ್ಯಾಂಕ್ಗಳು ಇಲ್ಲಿ ಸಫಲವಾಗಿವೆ. ಆದರೆ ಬೇರೆದು ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳಿ ನಾವು ಏನು ಮಾಡೋದಕ್ಕೆ ಹೊರಟ್ವಿ, ಇದು ಅಷ್ಟೊಂದು ಸಕ್ಸಸ್ ಹೊಂದಲಿಲ್ಲ. ಆದರೆ ನಮ್ಮ ತೋಟಗಾರಿಕೆ ಕ್ಷೇತ್ರ, ಹಾರ್ಟಿಕಲ್ಚರ್ ಕ್ಷೇತ್ರದಲ್ಲಿ ನೋಡಿಕೊಂಡಾಗ ಇದರ ಒಂದು ಸಾಧನೆ ನಮಗೆ ಕಣ್ಣಿಗೆ ಕಾಣುತ್ತೆ. ಈಗ ತಾವು ಹಾಪ್ಕಾಮ್ ಸ್ಟೋರ್ಸ್ ಗಳನ್ನ ನೋಡಿರಬಹುದು ಅಲ್ವಾ. ಸೊ ಇದೇನು, ಇದು ಏನಂತಂತಂದ್ರೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದಂತಹ ಒಂದು ಯೋಜನೆ. ಅಂದರೆ ತರಕಾರಿ ಮತ್ತು ಹಣ್ಣುಗಳು ಬೆಳೆಯುವಂತಹ ರೈತರಿಂದ ಸರ್ಕಾರವು ಅಂದ್ರೆ ಕೋಆಪರೇಟಿವ್ಗಳು ಅದನ್ನ ಕೊಂಡು ಕನ್ಸ್ಯೂಮರ್ಗಳಿಗೆ ಇದನ್ನ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದು ಹಾಪ್ಕಾಮ್ಸ್. ಓಕೆ, ಇದೇ ರೀತಿ ನಮ್ಮಲ್ಲಿ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಆಗಲಿಲ್ಲ. ಓಕೆ, ಸೊ ಅದಕ್ಕೆ ಹಲವಾರು ರೀತಿಯಾದಂತಹ ಒಂದು ರೀಸನ್ಸ್ ಇದೆ, ಇಲ್ಲ ಅಂತಲ್ಲ. ಈಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಭಾರತದ ಅತಿ ದೊಡ್ಡ ಸಮಸ್ಯೆ ಈಗ ಕಾಡ್ತಾ ಇರುವಂತದ್ದು ನಮಗೆ ಏನು ಅಂತಂದ್ರೆ ಹೆಲ್ತ್ ಕೇರ್ ಕ್ಷೇತ್ರ. ಓಕೆ, ಸೊ ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಸಾಕಷ್ಟು ದುಬಾರಿ ಮಟ್ಟದ ಚಿಕಿತ್ಸೆ ಇರೋದ್ರಿಂದ ಈ ಚಿಕಿತ್ಸೆಯ ದರವನ್ನ ಕಡಿಮೆ ಮಾಡಬೇಕು ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಕೇರ್ ಅನ್ನಂತದ್ದು ಏನಿದೆಯಲ್ಲ, ಇದು ಕೈಗೆಟುವಂತೆ ಇರಬೇಕು. ಓಕೆ, ಆರೋಗ್ಯ ಎಲ್ಲರ ಹಕ್ಕ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಹಕಾರ ಕ್ಷೇತ್ರದಲ್ಲಿರುವಂತಹ ಒಂದು ಸ್ಟ್ರೆಂತ್ ಏನಿದೆ, ಇದನ್ನ ಉಪಯೋಗಿಸ್ಕೊಂಡು ನಾವು ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ಏನಾದ್ರು ರೆಫಾರ್ಮ್ಸ್ ತರಬಹುದಾ ಅನ್ನೋದನ್ನ ವಿಚಾರ ಮಾಡಿದ್ರು. ಸೊ ವಿಚಾರ ಮಾಡಿದಾಗ ಏನಾಯ್ತು, ಕೇರಳದಲ್ಲಿ ಈ ಒಂದು ಮಾಡೆಲ್ ಜಾರಿಯಲ್ಲಿತ್ತು. ಸೊ ಇದನ್ನ ಕೇರಳ ಮಾದರಿ ಸಹಕಾರ ಯೋಜನೆಗಳು ಅಂತಾನೆ ಇದು ಫೇಮಸ್ ಆಗಿದೆ.
ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಹೆಲ್ತ್ ಕೇರ್ ಅಂದ್ರೆ ಹಾಸ್ಪಿಟಲ್ಗಳನ್ನ ಸಹಕಾರಿ ಕ್ಷೇತ್ರದಲ್ಲಿ ನಡೆಸಲಾಗ್ತಿದೆ. ಅಂದ್ರೆ ಕೋಆಪರೇಟಿವ್ಸ್ ಏನ್ ಮಾಡುತ್ತೆ, ಮೆಂಬರ್ಸ್ ಗಳಿಂದ ದುಡ್ಡನ್ನು ತಗೊಂಡು ಈ ಒಂದು ಹಾಸ್ಪಿಟಲ್ಗಳನ್ನ ನಡೆಸ್ತಾರೆ. ಸೊ ಇದರ ಅಡ್ವಾಂಟೇಜ್ ಏನಾಗತ್ತಪ್ಪ ಅಂತಂದ್ರೆ ಮೆಂಬರ್ಸ್ ಗಳಿಗೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಇವರು ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾರೆ. ಸೊ ಇದರಿಂದ ಏನಾಗ್ತಿದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಕೈಗೆಟಕುವಂತಹ ದರದಲ್ಲಿ ಲಭ್ಯವಾಗ್ತಾ ಇದೆ. ಸೊ ಇದರಿಂದ ಉತ್ತೇಜಿತಗೊಂಡಂತಹ ಕೇಂದ್ರ ಸರ್ಕಾರ ಇವತ್ತು ಏನ್ ಮಾಡುತ್ತೆ ಅಂತಂದ್ರೆ ಆಯುಷ್ಮಾನ್ ಸಹಕಾರ ಯೋಜನೆಯನ್ನ ತರ್ತಾ ಇದೆ. ಸೊ ಹೆಸರೇ ಹೇಳುವ ಹಾಗೆ ಆಯುಷ್ಮಾನ್ ಎನ್ನುವಂಥದ್ದು ಹೆಲ್ತ್ ಗೆ ರಿಲೇಟೆಡ್ ಆಗಿರುತ್ತೆ, ಸಹಕಾರ್ ಎನ್ನುವಂಥದ್ದು ಸಹಕಾರಿ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರುತ್ತೆ. ಓಕೆ, ಸೊ ಇದರ ಮೂಲಕ ನಾವು ಸಹಕಾರಿ ಕ್ಷೇತ್ರದಲ್ಲಿ ಇರುವಂತಹ ಮಾಡೆಲ್ಗಳನ್ನ ಯೂಸ್ ಮಾಡಿಕೊಂಡು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯಾದಂತಹ ರೆಫಾರ್ಮ್ ಅನ್ನ ತರುವಂತಹ ಉದ್ದೇಶವನ್ನ ಹೊಂದಿದ್ದೇವೆ. ಓಕೆ, ಸೊ ಏನು ಮಾಡ್ತಿದ್ದಾರೆ ಇಲ್ಲಿ ಅಂತಂದ್ರೆ ಮೂಲ ಸೌಕರ್ಯಗಳ ರಚನೆ. ಓಕೆ, ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ. ಸೊ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ ಏನಿದೆಯಲ್ಲ, ನ್ಯಾಷನಲ್ ಕೋಆಪರೇಟಿವ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದು ಒಂದು ನಿಧಿಯನ್ನ ಸ್ಥಾಪಿಸ್ತಾ ಇದೆ. ಯಾತಕ್ಕೋಸ್ಕರ, ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಇರುವಂತಹ ಹಾಸ್ಪಿಟಲ್ಗಳಲ್ಲಿ ಇರುವಂತಹ ಅವುಗಳನ್ನ ಆಧುನೀಕರಣ ಮಾಡುವಂತದ್ದಿರ್ಬೋದು, ಅಥವಾ ಅಲ್ಲಿರುವಂತಹ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡುವಂತದ್ದಿರ್ಬೋದು, ಅವುಗಳ ನವೀಕರಣ ಮಾಡುವಂತದ್ದಿರ್ಬೋದು, ಇದಕ್ಕಾಗಿ ಫಂಡ್ ಅನ್ನ ಸ್ಥಾಪನೆ ಮಾಡಿ ಕೋಆಪರೇಟಿವ್ಗಳು ಈ ಆಸ್ಪತ್ರೆಗಳನ್ನ ನಡೆಸ್ತಾ ಇದ್ರೆ ಅವರುಗಳಿಗೆ ಲೋನ್ ಮೂಲಕ ಈ ಹಣವನ್ನ ನೀಡಿ ಅದನ್ನ ಡೆವಲಪ್ಮೆಂಟ್ ಮಾಡುವಂತಹ ಕೆಲಸವನ್ನ ಇದು ಮಾಡ್ತಾ ಇದೆ. ಓಕೆ, ಸೊ ಇನ್ನು ಹೆಚ್ಚುವರಿ ಮಾಹಿತಿಯಾಗಿ NCDC ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ, ಇದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಓಕೆ, ಸೊ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಮಿನಿಸ್ಟ್ರಿ ಕೆಳಗೆ ಬರುವಂತಹ ಒಂದು ಆಟೋನಮಸ್ ಬಾಡಿ ಆಗಿರುತ್ತೆ. ಓಕೆ, ಅಪ್ಲೈ ವಾಟ್ ಯು ಸ್ಟಡಿ, ಒಂದು ಕ್ವೆಶನ್, ಇದು ಕೋಆಪರೇಟಿವ್ ಬ್ಯಾಂಕ್ ರಿಲೇಟೆಡ್ ಆಗಿರುವಂತದ್ದು. ಕೋಆಪರೇಟಿವ್ ಬ್ಯಾಂಕ್ಸ್ ಇನ್ ಇಂಡಿಯಾ ಆರ್ ರಿಜಿಸ್ಟರ್ಡ್ ಅಂಡರ್ ದಿ ಸ್ಟೇಟ್ಸ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್, ಸೆಂಟ್ರಲ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್, ಬೋತ್ 1 and 2, ನೀದರ್ 1 and 0. ಓಕೆ, ಸೊ ಇದಕ್ಕೆ ಉತ್ತರ ನಾನು ನಮ್ಮ ಕರೆಂಟ್ ಅಫೇರ್ಸ್ ಚಾನೆಲ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೇನೆ. ಓಕೆ, ನೆಕ್ಸ್ಟ್ ಮೇನ್ಸ್ ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು, ಎಕ್ಸಾಮಿನ್ ದ ಪ್ರೋಸ್ ಅಂಡ್ ಕಾನ್ಸ್ ಆಫ್ ಡೆವಲಪಿಂಗ್ ಎ ಹೆಲ್ತ್ ಕೇರ್ ಮಾಡೆಲ್ ಡ್ರಿವನ್ ಬೈ ಹೆಲ್ತ್ ಕೇರ್ ಕೋಆಪರೇಟಿವ್ಸ್. ಆರೋಗ್ಯ ಸಹಕಾರ ಸಂಸ್ಥೆಗಳಿಂದ ನಡೆಸಲ್ಪಡುವ ಆರೋಗ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸುವಂತಹ ಸಾಧಕ ಬಾಧಕಗಳನ್ನ ಪರೀಕ್ಷಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದು ನಿಮ್ಮ KAS ಮುಖ್ಯ ಪರೀಕ್ಷೆಗಳಿಗೆ ಮುಖ್ಯವಾಗುತ್ತೆ. IAS ಪರೀಕ್ಷೆಗಳಿಗೆ ಓದುವಂತವ್ರಿಗೆ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ದ ಕೋಆಪರೇಟಿವ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇನ್ ಅಗ್ರಿಕಲ್ಚರ್ ಅಂಡ್ ಡೈರಿ ಫಾರ್ಮಿಂಗ್. ಓಕೆ, ಸೊ ಇದು IAS ತಯಾರಾಗಿರುವಂತವರು ಇದಕ್ಕೆ ಉತ್ತರಗಳನ್ನ ಬರೀಬಹುದು. ಓಕೆ, ಸೊ ತಾವೆಲ್ಲರೂ ಒಂದು ಕರೆಂಟ್ ಅಫೇರ್ಸ್ ಗೆ ಒಂದು ಸಪರೇಟ್ ಆಗಿ ನೋಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಸೊ ಈ ಒಂದು ನಿಟ್ಟಿನಲ್ಲಿ ಮೇನ್ಸ್ ಗೆ ಇರುವಂತಹ ಕ್ವಶನ್ ಗಳನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ಇನಿಷಿಯಲಿ ಸಾಕಷ್ಟು ತಪ್ಪುಗಳು ಆಗ್ಬಹುದು, ಆದ್ರೂ ಪರವಾಗಿಲ್ಲ. ಓಕೆ, ಸೊ ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನೆಕ್ಸ್ಟ್, ಕಾಳೇಶ್ವರಂ ನೀರಾವರಿ ಯೋಜನೆ. ಸೊ ಇದು ಒಂದು ಮಲ್ಟಿಪರ್ಪಸ್ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಆಗಿರುತ್ತೆ. ಇದು ಎಲ್ಲಿ ಮಾಡ್ತಿದಾರಪ್ಪ ಅಂತಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಮಾಡ್ತಿದ್ದಾರೆ. ಸೊ ಎಲ್ಲಿ ಎಕ್ಸಾಕ್ಟ್ ಆಗಿ ಅಂತಂದ್ರೆ ಗೋದಾವರಿ ನದಿ ಮತ್ತು ಪ್ರಾಣಹಿತ ನದಿ ಏನಿದೆಯಲ್ಲ, ಇದು ಬಂದು ಸೇರುವಂತಹ ಜಾಗದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗ್ತಿದೆ. ಯಾಕೆ ಇದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಸೊ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಂದ್ರೆ ಏನಾಗಿದೆ, ತೆಲಂಗಾಣ ರಾಜ್ಯ ಏನಿದೆಯಲ್ಲ ಇದರಲ್ಲಿ ಸಾಕಷ್ಟು ಒಣ ಪ್ರದೇಶಗಳಿವೆ. ಓಕೆ, ಡ್ರೈಲ್ಯಾಂಡ್ ಫಾರ್ಮಿಂಗ್ ಅನ್ನೇ ನೆಚ್ಚಿಕೊಂಡಿರುವಂತಹ ಸಾಕಷ್ಟು ಪ್ರದೇಶಗಳಿಗೆ ನೀರುಣಿಸುವಂತಹ ನೀರಾವರಿ ಒಂದು ಯೋಜನೆಗಳನ್ನ ತರುವಂತಹ ಒಂದು ಕಾರ್ಯವನ್ನ ಈ ಯೋಜನೆಯ ಮೂಲಕ ಮಾಡಲಾಗ್ತಾ ಇದೆ. ಓಕೆ, ಸೊ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದನ್ನ ಪವರ್ ಪ್ರೊಡಕ್ಷನ್ ಆಗಿರ್ಬಹುದು, ನ್ಯಾವಿಗೇಷನ್ ಗೆ ಇರಬಹುದು, ಅಥವಾ ಫಿಶಿಂಗ್ ಗೆ ಇರಬಹುದು, ಎಲ್ಲದಕ್ಕೂ ಇದನ್ನ ಬಳಸಲಾಗ್ತಾ ಇದೆ. ಓಕೆ, ಸೊ ಈ ಒಂದು ಯೋಜನೆ ಏನಿದೆ ಇದಕ್ಕೆ NGT ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ 2020 ಇಂದ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಅಂದ್ರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇದಕ್ಕೆ ಸಿಕ್ಕಿದೆ. ಈಗ ನಾವೇನ್ ಮಾಡೋಣ, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ಕುರಿತಾಗಿ ಸ್ವಲ್ಪ ಓದ್ಕೋಣ. ಇದು 2010 NGT ಕಾಯ್ದೆ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಅಡಿಯಲ್ಲಿ ಸ್ಥಾಪನೆ ಆಯಿತು. ಯಾಕೆ ಇದು ಸ್ಥಾಪನೆ ಆಯಿತು ಅಂತಂದ್ರೆ ಇದನ್ನ ಎನ್ವಿರಾನ್ಮೆಂಟಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಕೂಡ ಕರೀತಾರೆ. ಸೊ ಯಾಕೆ ಇದು, ಈಗ ತಾವು ನೋಡಿರ್ಬೋದು ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರದ ವಿರುದ್ಧ ಮಾನವರು ಮಾಡುತ್ತಿರುವಂತಹ ದಾಳಿ. ಓಕೆ, ಈಗ ನಮ್ಮಲ್ಲಿಯೇ ಹೇಳಬೇಕು ಅಂತಂದ್ರೆ ಬಳ್ಳಾರಿಯಲ್ಲಿ ಆದಂತಹ ಒಂದು ಗಣಿಗಾರಿಕೆಯಿಂದ ಅಲ್ಲಿರುವಂತಹ ಜನರ ಮೇಲೆ, ಜನರ ಆರೋಗ್ಯದ ಮೇಲೆ ಉಂಟಾದಂತಹ ಪರಿಣಾಮ ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಅಂತ ನಾನು ಹೇಳ್ಬೋದು. ಓಕೆ,
ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳನ್ನ ತಪ್ಪಿಸುವುದಕ್ಕಾಗಿಯೇ ಒಂದು ಹಸಿರು ಪೀಠವನ್ನು ನಾವು ಮಾಡಬಹುದಾ ಎನ್ನುವಂತಹ ಐಡಿಯಾ ಆ ಒಂದು ಕಾಲದಲ್ಲಿ ಫ್ಲೋಟ್ ಆಯಿತು. ಸೊ ಇದಕ್ಕೆ ಮುಂದುವರೆದು ಸರ್ಕಾರ ಏನು ಮಾಡ್ತು, ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನು ತೋರ್ತಾ ಇದೆ. ಅದು ಹೆಸರು ಏನಪ್ಪ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಅಂತ ಹೇಳಿ. ಸೊ ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಪ್ರಕಾರ ಎನ್ಜಿಟಿ ಅನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಇದು ಪರಿಸರ, ಅರಣ್ಯ ಮತ್ತು ಇತರೆ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಪ್ರಕರಣಗಳನ್ನು ವಿಲೇವಾರಿ ಮಾಡುವಂತಹ ಒಂದು ವಿಶೇಷ ಸಂಸ್ಥೆಯಾಗಿದೆ. ಇದರ ಮೇನ್ ಆಫೀಸ್ ಏನಿದೆಲ್ಲ, ಇದರ ಪೀಠ ಇರುವಂತದ್ದು ನವದೆಹಲಿಯಲ್ಲಿ. ಆದರೆ ಇದು 5 ಸರ್ಕ್ಯೂಟ್ ಬೆಂಚಸ್ ಕೂಡ ಇದೆ. ಇದು ಎಲ್ಲೆಲ್ಲಿದೆ, ಭೋಪಾಲ್, ಪುಣೆ, ಕೋಲ್ಕತ್ತಾ ಮತ್ತು ಚೆನ್ನೈಯಲ್ಲಿ. ಓಕೆನಾ, ಸೊ ಟೋಟಲ್ ಆಗಿ 5 ಇದೆ. ಓಕೆ, ಹೆಡ್ ಆಫೀಸ್ ಎಲ್ಲಿದೆ, ನವದೆಹಲಿ. ಇದನ್ನ ತಮ್ಮ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ನೆನ್ಪಿಟ್ಕೋಬೇಕು ನೀವು ಇದನ್ನ. ನೆಕ್ಸ್ಟ್, ಎನ್ಜಿಟಿಯ ರಚನೆ ಯಾವ ರೀತಿಯಲ್ಲಿದೆ, ಸ್ಟ್ರಕ್ಚರ್ ಯಾವ ರೀತಿಯಲ್ಲಿದೆ ಅಂತಂದ್ರೆ, ಅಧ್ಯಕ್ಷರು ಏನಾಗಿರ್ತಾರೆ, ಯಾರಾಗಿರ್ತಾರೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಶಿಫಾರಸಿನ ಮೇರೆಗೆ ಇವರು ನೇಮಕ ಆಗ್ತಾರೆ. ಮತ್ತು ಇದರಲ್ಲಿ ನ್ಯಾಯಾಂಗ ಸದಸ್ಯರು ಮತ್ತು ತಜ್ಞ ಸದಸ್ಯರು ಇರ್ತಾರೆ. ಸೊ ಮುಂಚಿನ ನಾನು ಹೇಳಿದಾಗೆ ಇದು ಕೋರ್ಟ್ ಅನ್ನೋದಕ್ಕಿಂತ ಒಂದು ಟ್ರಿಬ್ಯುನಲ್ ಆಗಿರುತ್ತೆ. ಸೊ ಟ್ರಿಬ್ಯುನಲ್ ಅಂತಂದ್ರೆ ಏನು, ಇದರಲ್ಲಿ ನ್ಯಾಯಾಂಗದ ಸದಸ್ಯರು, ಓಕೆ, ಜುಡಿಷಿಯಲ್ ಮೆಂಬರ್ಸ್ ಮತ್ತು ತಜ್ಞ ಸದಸ್ಯರು ಅಂದ್ರೆ ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಓಕೆ, ಇವರೆಲ್ಲರೂ ಕೂಡಿ ಒಂದು ಜಜ್ಮೆಂಟ್ ಅನ್ನ ಇಲ್ಲಿ ಕೊಡುವಂತದ್ದು. ಓಕೆ, ಸೊ ನ್ಯಾಯಾಂಗ ಸದಸ್ಯರು ಆಯ್ಕೆ ಸಮಿತಿಯಿಂದ ನೇಮಕಗೊಳ್ತಾರೆ, ತಜ್ಞ ಸದಸ್ಯರು ಕೂಡ ಒಂದು ತಜ್ಞರಿದಂತ ಒಂದು ಆಯ್ಕೆ ಸಮಿತಿ ಇರುತ್ತೆ. ಅಧಿಕಾರಾವಧಿ ಎಷ್ಟಿರುತ್ತೆ ಇವರಿಗೆ, 5 ವರ್ಷಗಳಿರುತ್ತೆ. ಮತ್ತು ಇವರನ್ನ ಮರು ನೇಮಕಾತಿಗೆ ಅವಕಾಶ ಇರೋದಿಲ್ಲ. ಓಕೆನಾ, ಮತ್ತೆ ಅವ್ರನ್ನ ರಿನೋಮಿನೇಟ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಲೈ ವಾಟ್ ಯು ಸ್ಟಡಿ, ಎನ್ಜಿಟಿ ಕುರಿತಾದಂತಹ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಇಸ್ ಕರೆಕ್ಟ್. ಓಕೆ, ಯಾವ್ದು ಸರಿ ಇದೆ ಅಂತ ಕೇಳ್ತಿದ್ದಾರೆ. ಟ್ರಿಬ್ಯುನಲ್ ಇಸ್ ನಾಟ್ ಬೌಂಡ್ ಬೈ ದ ಪ್ರೊಸೀಜರ್ ಲೇಡ್ ಡೌನ್ ಅಂಡರ್ ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಬಟ್ ಶಾಲ್ ಬಿ ಗೈಡೆಡ್ ಬೈ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ದೇರ್ ಆರ್ ಟು ಬಿ ಅಟ್ ಲೀಸ್ಟ್ 10 ಅಂಡ್ ಮ್ಯಾಕ್ಸಿಮಮ್ 20 ಫುಲ್ ಟೈಮ್ ಜುಡಿಷಿಯಲ್ ಮೆಂಬರ್ಸ್ ಅಂಡ್ ಎಕ್ಸ್ಪರ್ಟ್ ಮೆಂಬರ್ಸ್ ಇನ್ ದ ಟ್ರಿಬ್ಯುನಲ್. ಓಕೆ, ಈ ರೀತಿಯಾದಂತಹ ಪ್ರಶ್ನೆಗಳು ಇತ್ತೀಚೆಗೆ ಕನ್ಕ್ಲೂಡ್ ಆದಂತಹ ಒಂದು KS ಪ್ರಿಲಿಮ್ಸ್ ಪರೀಕ್ಷೆಗಳಲ್ಲಿ ಬಂದಿದೆ. ಓಕೆ, SDAFDA ಪರೀಕ್ಷೆಗಳಲ್ಲೂ ಬರುವಂತಹ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಉತ್ತರಗಳೇನು, ಎ ಓನ್ಲಿ, ಬಿ ಓನ್ಲಿ, ಬೋತ್ ಎ ಅಂಡ್ ಬಿ, ನೀದರ್ ಎ ಆರ್ ಬಿ. ಓಕೆ, ಸೊ ಇಲ್ಲಿ ಯಾವುದು ಸರಿ ಇದೆ ಅಂತ ಕೇಳ್ತಿದ್ದಾರೆ. ಓಕೆ, ಉತ್ತರಕ್ಕಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ತಾವು ನೋಡಬಹುದು. ಅಪ್ಲೈ ವಾಟ್ ಯು ಸ್ಟಡಿ, ಫಾರ್ಮೇಶನ್ ಆಫ್ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹ್ಯಾಸ್ ಹ್ಯಾಡ್ ಪಾಸಿಟಿವ್ ಎಫೆಕ್ಟ್ ಆನ್ ದ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಸಿಸ್ಟಮ್ ಇನ್ ಇಂಡಿಯಾ. ಓಕೆ, ಜಸ್ಟಿಫೈಡ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ರಚನೆಯು ಭಾರತದಲ್ಲಿ ಪರಿಸರ ನ್ಯಾಯದ ಮೇಲೆ ಸಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನು ಬೀರಿದೆ, ಸಮರ್ಥಿಸಿ. ಬೀರಿದೆಯಾ ಇಲ್ಲವಾ, ಅವು ತಾವು ಅದನ್ನ ಗುರುತಿಸಬೇಕಾಗತ್ತೆ, ಸಮರ್ಥಿಸಬೇಕಾಗತ್ತೆ. ನೆಕ್ಸ್ಟ್, IAS ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ, ಫಾರ್ಮೇಷನ್ ಆಫ್ ದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹ್ಯಾಸ್ ಹ್ಯಾಡ್ ಅ ಪಾಸಿಟಿವ್ ಎಫೆಕ್ಟ್ ಆನ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಇನ್ ಇಂಡಿಯಾ, ಕ್ರಿಟಿಕಲಿ ಅನಲೈಸ್. ಓಕೆ, ಸೇಮ್ ಪ್ರಶ್ನೆ, ಬೇರೆ ರೀತಿಯಂತಹ ಒಂದು ಉತ್ತರವನ್ನ ಬಯಸುತ್ತೆ. ಇದು ಕ್ರಿಟಿಕಲಿ ಅನಲೈಸ್ ಇದೆ, ಮೇಲಿನ ಪ್ರಶ್ನೆ ಏನಿದೆ, ಜಸ್ಟಿಫೈ ಇದೆ. ಓಕೆ, ಸೊ ಇದನ್ನ ತಾವು ಟ್ರೈ ಮಾಡಬಹುದು. ನೆಕ್ಸ್ಟ್, ರಾಷ್ಟ್ರೀಯ ಭಾರತದ ಮೊದಲ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್. ಸೊ ಭಾರತದಲ್ಲಿ ಮೊಟ್ಟ ಮೊದಲ ಲಾಜಿಸ್ಟಿಕ್ಸ್ ಪಾರ್ಕ್, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಅಂತ ಏನ್ ಹೇಳಿದ್ ಕರಿತೀವಿ, ಇದು ಅಸ್ಸಾಂನಲ್ಲಿ ಬರಲಿದೆ. ಅಸ್ಸಾಂನಲ್ಲಿ ಯಾವ ಒಂದು ಇದರಲ್ಲಿ ಜಾಗದಲ್ಲಿ ಅಂತಂದ್ರೆ, ಜೋಗಿ ಘೋಪಾ ಅಂತೇಳಿ ಕರೀತಾರೆ. ಇದು ಅಸ್ಸಾಂನ ಬೊಂಗಾಯ್ ಗಾಂವ್ ಜಿಲ್ಲೆಯಲ್ಲಿ ಇದೆ. ಸೊ ಏನಿದು ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತಂದ್ರೆ, ಭಾರತದಲ್ಲಿ ಏನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ ಸೆಕ್ಟರ್ ಏನಿದೆಲ್ಲ, ಇದು GDPಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಡ್ತಾ ಇದೆ. ನಮ್ಮಲ್ಲಿ ಕೃಷಿ ಅಭಿವೃದ್ಧಿ ಇರಬಹುದು, ಅಥವಾ ಮಾರ್ಕೆಟ್ ಅಭಿವೃದ್ಧಿ ಇರಬಹುದು, ಅಥವಾ ಇಂಡಸ್ಟ್ರಿ ಅಭಿವೃದ್ಧಿ ಇರಬಹುದು, ಇದು ನಮ್ಮಲ್ಲಿ ಏನಾಗಿದೆ, ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಇಲ್ಲಿ ಏನಾಗ್ತಿತ್ತು, ಸಾಕಷ್ಟು ಬಾಟಲ್ ನೆಕ್ಸ್ ಇತ್ತು. ಅಂದ್ರೆ ನಾವು ಲಾಜಿಸ್ಟಿಕ್ಸ್ ಮೇಲೇನೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಿ. ಸೇ ಫಾರ್ ಎಕ್ಸಾಂಪಲ್, ಈಗ 100 ರೂಪಾಯಿ ಬೆಲೆ ಬಾಳುವಂತಹ ಒಂದು ವಸ್ತುವನ್ನ ನಾವು ಸಾಗಿಸಬೇಕಾದರೆ 20 ರೂಪಾಯಿ ಖರ್ಚು ಆಗ್ಬಿಟ್ರೆ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಈ ರೀತಿ ಆಗ್ತಾ ಇತ್ತು, ಒಂದು ನಮ್ಮಲ್ಲಿ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ಗಳು ಇರಲಿಲ್ಲ. ಅಂದ್ರೆ ಏನಾಗ್ತಾ ಇತ್ತು, ಸೇ ಫಾರ್ ಎಕ್ಸಾಂಪಲ್, ಕೆಲವನ್ನ ನಾವೇನ್ ಮಾಡ್ತೀವಿ, ರೋಡ್ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ತೀವಿ, ಕೆಲವನ್ನ ರೈಲ್ ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ತೀವಿ. ಆದರೆ ರೈಲ್ ಇಂದ ಹೋಗಿದ್ದು ಲಾಸ್ಟ್ ಮೈಲ್ಗೆ ರೋಡ್ ಮೂಲಕನ ಹೋಗ್ಬೇಕಾಗತ್ತೆ. ಆದ್ರೆ ಇಲ್ಲಿ ನಮ್ಮಲ್ಲಿ ಸೀಮ್ಲೆಸ್ ಕನೆಕ್ಟಿವಿಟಿ ಇರಲಿಲ್ಲ, ಅಂದ್ರೆ ತಡೆರಹಿತವಾದಂತಹ ಒಂದು ಸಂಪರ್ಕ ಇಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನ ಸಾಧ್ಯ ಆಗಿಸ್ಬೇಕು ಅಂತ ಹೇಳಿ ಏನ್ ಮಾಡುತ್ತೆ ಭಾರತ ಸರ್ಕಾರ ಅಂತಂದ್ರೆ, ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಶುರು ಆಯ್ತು. ಇದನ್ನ ಏನ್ ಮಾಡಿದ್ದಾರೆ ಇವರು ಅಂತಂದ್ರೆ, ಭಾರತಮಾಲಾ ಯೋಜನೆ ಜೊತೆಗೆ ಕೂಡಿಸಿದ್ದಾರೆ.
ಭಾರತ ಮಾಲಾ ಯೋಜನೆಯನ್ನ ನಾನು ಹಿಂದಿನ ಕ್ಲಾಸ್ ಅಲ್ಲಿ ಕವರ್ ಮಾಡಿದ್ದೀನಿ. ಏನ್ ಹೇಳಿದ್ವಿ ಭಾರತ ಮಾಲಾ ಬಗ್ಗೆ ಅಂತಂದ್ರೆ, ಇದು ಒಂದು ರಾಷ್ಟ್ರೀಯವಾದಂತಹ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ ಆಗಿರುತ್ತೆ ಅಲ್ವಾ. ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದವರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಒಳ್ಳೆ ರೀತಿಯಾದಂತಹ ಹೈವೇಗಳನ್ನ ಇಲ್ಲಿ ಅಭಿವೃದ್ಧಿ ಪಡಿಸುವಂತಹ ಒಂದು ಕೆಲಸ ಆಗ್ತದೆ. ಇದನ್ನ ಏನ್ ಮಾಡ್ತಿದ್ದಾರೆ, ಈ ಲಾಜಿಸ್ಟಿಕ್ಸ್ ಪಾರ್ಕ್ಗಳೇನಿರ್ತಾವಲ್ಲ ಇದನ್ನ ಇದರ ಜೊತೆಗೆ ಇದನ್ನ ಜಾಯಿನ್ ಮಾಡ್ತಿದ್ದಾರೆ. ಸೊ ದಟ್ ಏನಾಗುತ್ತೆ, ನಾವು ರಿವರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಓಷನ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಏರ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇವುಗಳನ್ನ ಎಲ್ಲವನ್ನ ಲಿಂಕ್ ಮಾಡಿ ನಾವು ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ತಂದ್ವಿ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ನಮಗೆ ಇರುವಂತಹ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಮಾರ್ಕೆಟ್ಗೆ ಈ ಒಂದು ಏನ್ ಗೂಡ್ಸ್ ಅನ್ನ ನಾವು ತರ್ತಾ ಇದ್ದೀವಿ ಇದರ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದಕ್ಕೋಸ್ಕರ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಅನ್ನ ನಾವು ತಂದಿದ್ದಂಥದ್ದು. ನೆಕ್ಸ್ಟ್, ಜಾಗತಿಕ ಕ್ಷಯ ರೋಗ ವರದಿ 2020. ಸೊ ಇದು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. WHO ಮಾಡ್ತಿದ್ದಾರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ. ಇದನ್ನ 1997 ವಾರ್ಷಿಕವಾಗಿ ಪ್ರಕಟಿಸಲಾಗ್ತದೆ. ಇದರ ಉದ್ದೇಶ ಏನಪ್ಪಾ ಅಂತಂತಂದ್ರೆ, ಕ್ಷಯ ರೋಗವನ್ನ ತಡೆಗಟ್ಟುವುದು ಮತ್ತು ಅದರ ಒಂದು ಚಿಕಿತ್ಸೆಯಲ್ಲಿ ಆಗಿದ್ದಂತಹ ಒಂದು ಪ್ರಗತಿಯನ್ನ ಉತ್ತೇಜಿಸುವುದು. ಓಕೆನಾ, ಸೊ ಭಾರತದಲ್ಲಿ ಕೂಡ ನಾವು ಟ್ಯೂಬರ್ಕ್ಯುಲೋಸಿಸ್ ರಿಲೇಟೆಡ್ ಎಷ್ಟೊಂದು ಪ್ರೋಗ್ರಾಮ್ಗಳನ್ನ ತಂದಿದ್ದೇವೆ. ಸೊ ಕೆಲವು ಪ್ರೋಗ್ರಾಮ್ಗಳನ್ನ ನಾವು ನೋಡಬಹುದು ಇಲ್ಲಿ. ಸೊ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಕೆಲವು ಫ್ಯಾಕ್ಟ್ ಗಳನ್ನ ಕೂಡ ನಾನು ಹೇಳ್ತೇನೆ ಇಲ್ಲಿ. ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂಥದ್ದು ಮೈಕೋ ಬ್ಯಾಕ್ಟೀರಿಯಂ ಎನ್ನುವಂತಹ ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಒಂದು ಸಾಂಕ್ರಾಮಿಕ ಕಾಯಿಲೆಯಾಗಿದೆ. ಓಕೆ, ಸಾಂಕ್ರಾಮಿಕ ಅಂತಂದ್ರೆ ಏನು, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಗಾಳಿಯ ಮೂಲಕ. ಕ್ಷಯ ರೋಗವನ್ನು ಕೊನೆಗೊಳಿಸುವಂತಹ ಕಾರ್ಯತಂತ್ರ, WHO ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿದೆ, 2014 ತನ್ನ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಲ್ಲಿ ಎಂಡ್ TB ಸ್ಟ್ರಾಟಜಿ ಎನ್ನುವಂಥದ್ದನ್ನ ಹೊರತರ್ತು. ಎಂಡ್ TB ಸ್ಟ್ರಾಟಜಿ ಅಂದ್ರೆ ಏನು, 2030 ವೇಳೆಗೆ ನಾವು ಕ್ಷಯ ರೋಗವನ್ನ ವಿಶ್ವದಿಂದಲೇ ನಿರ್ಮೂಲನೆ ಮಾಡುವಂತಹ ಒಂದು ಯೋಜನೆಯಾಗಿದೆ. ಓಕೆ, ಸೊ ಇದರ ಮೂಲಕ ಏನ್ ಮಾಡ್ತಿದ್ದಾರೆ ಇವರು, ಇದರ ಒಂದು ಅಚೀವ್ ಮಾಡೋದಕ್ಕೋಸ್ಕರ ಕ್ಷಯ ರೋಗವನ್ನ 80% ನಾವು ಕಡಿಮೆ ಮಾಡಬೇಕು, ಕ್ಷಯ ರೋಗದಿಂದ ಆಗುವಂತಹ ಸಾವುಗಳನ್ನ ನಾವು 90% ಕಡಿಮೆ ಮಾಡಬೇಕು ಎನ್ನುವ ಒಂದು ಡೈರೆಕ್ಷನ್ ಅಲ್ಲಿ ಇವರು ಹೆಜ್ಜೆಯನ್ನ ಇಡ್ತಾ ಹೋಗ್ತಿದ್ದಾರೆ. ಸೊ ಭಾರತ ಏನಾದ್ರೂ ಮಾಡ್ತಿದ್ಯಾ ಅಥವಾ ಹಿಂದೆ ಉಳ್ಕೊಂಡ್ಬಿಟ್ಟಿದ್ಯಾ ಅಂತ ನಾವು ನೋಡ್ಕೊಂಡಾಗ ಏನಾಯ್ತು, ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ವಿ ನಾವು. ಓಕೆ, ಇದು 1970s ಅಲ್ಲಿ ಲಾಂಚ್ ಆಯ್ತು. ಅದರ ನಂತರ ಏನ್ ಮಾಡಿದ್ವಿ, ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ತಂದ್ವಿ. ಸೊ ಇದು 2020 ಒಂದು ಹೊಸ ರೀತಿಯಲ್ಲಿ ಬಂದೆ. ಇದು ಏನಂತ ಕರಿತೀವಿ ನಾವು ಇವಾಗ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಅಂತ ಹೇಳಿ ಕರಿತೀವಿ. ಸೊ ಇದು ಏನಪ್ಪಾ, ಇದು RNTCP ಇದು ಕೂಡ. ಸೊ ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ನ ಹೊಸ ರೀತಿಯಾದಂತಹ ಒಂದು ನಾಮಕರಣ ಮಾಡಲಾಗಿದೆ. ಅಂದ್ರೆ ಏನಾಗಿದೆ, ಈಗ ನಾವು 1970 TBಯನ್ನ ಕಂಟ್ರೋಲ್ ಮಾಡೋದ್ರ ಕಡೆ ನಾವು ಗಮನವನ್ನ ಕೊಡ್ತಾ ಇದ್ವಿ. ಓಕೆನಾ, ಈಗ ಏನ್ ಮಾಡ್ತಾ ಇದೀವಿ, ಕಂಟ್ರೋಲ್ ಆಗಿರೋದ್ರಿಂದ ಸೊಸೈಟಿಯಲ್ಲಿ ಇದನ್ನ ಎಲಿಮಿನೇಟ್ ಮಾಡೋ ಕಡೆ ಗಮನ ಕೊಡ್ತಾ ಇದೀವಿ. ಓಕೆನಾ, ಸೊ ಅದಕ್ಕೆ ಏನ್ ಮಾಡ್ತಾರೆ, ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದನ್ನ ಏನಂತ ಕರಿತೀವಿ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಓಕೆ, ಸೊ ಇದು ಆರೋಗ್ಯ ಸಚಿವಾಲಯದವರು ಆರಂಭಿಸಿರುವಂತದ್ದು. ಸೊ ಇದರ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂತಂತಂದ್ರೆ, ಒಳ್ಳೆ ರೀತಿಯಾದಂತಹ ಒಂದು ಚಿಕಿತ್ಸೆ, ನಮ್ಮ ಚಿಕಿತ್ಸೆಯ ಸ್ಟ್ರಾಟಜಿ ಯಾವ ರೀತಿಯಲ್ಲಿದೆ ಕ್ಷಯ ರೋಗಕ್ಕೆ ಅಂತಂದ್ರೆ, ಅದನ್ನ ಡಾಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಡಾಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಡೈರೆಕ್ಟ್ಲಿ ಅಬ್ಸರ್ವ್ಡ್ ಟ್ರೀಟ್ಮೆಂಟ್ ಶಾರ್ಟ್ ಕೋರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಸೊ ಇದರ ಮೂಲಕ ಏನಾಗಿದೆ, ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ಕ್ಷಯ ರೋಗ ಬಂದಾಗ ಅವರನ್ನ ಕಂಪ್ಲೀಟ್ ಟ್ರೀಟ್ಮೆಂಟ್ ಗೆ ಒಳಗೆ ಹೋಗಿಸ್ತಾ ಇದೀವಿ. ಅಂದ್ರೆ ಏನಾಗುತ್ತೆ, ಇದು ಕಂಪ್ಲೀಟ್ ಟ್ರೀಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರುತ್ತೆ. ಅಂದ್ರೆ 6-9 ಕಾಲ ಇವರು ಟ್ರೀಟ್ಮೆಂಟ್ ಅನ್ನು ತಗೊಳ್ಬೇಕಾಗತ್ತೆ. ಸೊ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇರೋದ್ರಿಂದ ಏನಾಗುತ್ತೆ, ಸಾಕಷ್ಟು ಜನ ಇದನ್ನ ತಗೊಳ್ಳೋದಿಲ್ಲ, ಅವ್ರಿಗೆ ಕೆಲವು ಸಿಂಪ್ಟಮ್ಸ್ ಇರುತ್ತೆ, ಆ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಏನ್ ಮಾಡ್ತಾರೆ, ಆ ಒಂದು ಮಾತ್ರೆಗಳನ್ನ ಸೇವಿಸುವಂತದ್ದು ಟ್ರೀಟ್ಮೆಂಟ್ ಅನ್ನ ತಗೊಳ್ಳುವಂಥದ್ದನ್ನ ಬಿಟ್ಟು ಬಿಡ್ತಾರೆ. ಸೊ ಇದನ್ನಾಗ್ಬಾರ್ದು, ಇಂಥವ್ರನ್ನ ನಾವು ಟ್ರ್ಯಾಕ್ ಮಾಡಬೇಕು, ಇವ್ರಿಗೆ ನಾವು ಕ್ಯೂರ್ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಿದ್ವಿ, ಡಾಟ್ಸ್ ಅನ್ನುವಂತಹ ಒಂದು ಯೋಜನೆಯನ್ನ ನಾವು ತರ್ತಾ ಇದ್ದೇವೆ. ಸೊ ಈ ಇತ್ತೀಚೆಗೆ ಬೇರೆ ಯೋಜನೆಗಳು ಕೂಡ ಲಾಂಚ್ ಆಗಿದೆ. ಇದನ್ನ ಏನೆಂದು ಕರಿತೀವಿ, ನಿಕ್ಷಯ ಆರೋಗ್ಯ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ. ಒಂದು ಇದೇನಪ್ಪಾ ಅಂತಂದ್ರೆ, ದೇಶದಲ್ಲಿ ಕ್ಷಯ ರೋಗಿಗಳ ಮೇಲೆ ನಿಗಾವನ್ನ ಇಡುವಂತದ್ದು, ರಾಷ್ಟ್ರೀಯ ಕ್ಷಯ ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನ ರೂಪಿಸುವಂತದ್ದು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್, ನಿಕ್ಷಯ ಪೋಷಣ ಯೋಜನೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನಾಗಿದೆ, ಇಂತಹ ರೋಗಿಗಳಿಗೆ ಪೌಷ್ಟಿಕಾಂಶವನ್ನ ಒದಗಿಸುವಂತಕ್ಕಾಗಿಯೇ ಒಂದು ಯೋಜನೆಯನ್ನ ಹೊರತರಲಾಗಿದೆ. ಓಕೆ, ಇದಕ್ಕೆ ಏನಂತ ಕರಿತೀವಿ, ನಿಕ್ಷಯ ಪೋಷಣ ಅಭಿಯಾನ. ಓಕೆ, ನಿಕ್ಷಯ ಪೋಷಣ ಯೋಜನೆ, ಸಾರಿ.
ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಅಭಿಯಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಏನದು? ಕ್ಷಯ ಹರೆ ಕ್ಷಯ ಹಾರೇಗ ದೇಶ್ ಜೀತೇಗ ಎನ್ನುವಂಥದ್ದು. ಇದು ಅವೇರ್ನೆಸ್ ಅನ್ನ ಉಂಟು ಮಾಡೋದಕ್ಕಾಗಿ. ನೆಕ್ಸ್ಟ್ ಸಕ್ಷಮ್ ಯೋಜನೆ ಅಂತ ಹೇಳಿದೆ. ಸಕ್ಷಮ್ ಯೋಜನೆ ಅಂತದ್ದು ಇದು ಪ್ರೈವೇಟ್ ಯೋಜನೆ ಆಗಿರುವಂತದ್ದು. ಇದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಅವರು ಜಾರಿಗೆ ತಂದಂತದ್ದು. ಯಾಕೆ ಅಂತಂದ್ರೆ ಕ್ಷಯ ರೋಗ ಬಂದಾಗ ಏನಾಗುತ್ತೆ, ಮೆಂಟಲ್ ಡಿಪ್ರೆಷನ್ಗೆ ಕೂಡ ಹೋಗುವುದುಂಟು ರೋಗಿಗಳು. ಅವರಿಗೆ ಆಪ್ತ ಸಮಾಲೋಚನೆ ಸೇವೆಗಳನ್ನ ನೀಡುವುದಕ್ಕಾಗಿ ಸಕ್ಷಮ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ನೆಕ್ಸ್ಟ್ ಎಂಡಿಆರ್ ಟಿ ಬಿ ಮತ್ತೆ ಎಕ್ಸ್ ಡಿಆರ್ ಟಿ ಬಿ, ಇದು ಹೊಸ ಟಾಪಿಕ್ಸ್ ಆಗಿರುತ್ತೆ. ಸೊ ಏನಪ್ಪ ಅಂತಂದ್ರೆ ಟಿ ಬಿ ಟ್ರೀಟ್ಮೆಂಟ್ ಅನ್ನ ಅರ್ಧಂಬರ್ಧ ಮಾಡಿರುವವರಲ್ಲಿ ಏನಾಗಿದೆ, ಸಾಕಷ್ಟು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಬರೋದಕ್ಕೆ ಶುರು ಆಗಿದೆ. ಸೊ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತಂದ್ರೆ ಏನು? ಈಗ ನಮ್ಮಲ್ಲಿ ಟಿ ಬಿ ಅಂತ ಅಂತಂದಾಗ ಎರಡು ರೀತಿಯಾದಂತಹ ಆಂಟಿಬಯೋಟಿಕ್ಸ್ ಅನ್ನ ಕೊಡಲಾಗ್ತಾ ಇದೆ, ಐಸೋನಿಯಾಸಿಡ್ ಮತ್ತು ರಿಫಾಂಪಿಸಿನ್ ಅಂತ ಇವರ ಹೆಸರು, ಇದರ ಹೆಸರುಗಳು. ಇದಕ್ಕೆ ರೆಸಿಸ್ಟೆಂಟ್ ಆಗಿರುವಂತಹ ಬ್ಯಾಕ್ಟೀರಿಯಾಗಳು ಡೆವಲಪ್ ಆದಾಗ ಮತ್ತು ವ್ಯಕ್ತಿಗೆ ಟ್ಯೂಬರ್ಕ್ಯುಲೋಸಿಸ್ ಇದ್ರ ಮೂಲಕ ಬಂದಾಗ ನಾವು ಅದನ್ನೇನಂತ ಕರಿತೀವಿ, ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರಿತೀವಿ. ಸೊ ಇದು ಬಹಳ ಡೇಂಜರಸ್ ಆಗಿರುವಂತದ್ದು. ಯಾಕೆ? ಫಸ್ಟ್ ಆಫ್ ಆಲ್, ಆಂಟಿಬಯೋಟಿಕ್ಸ್ ಏನಿದೆಲ್ಲ ಇದು ಬಹಳ ಸ್ಟ್ರಾಂಗ್ ಇರುತ್ತೆ ಮತ್ತು ಬಹಳ ಕಾಸ್ಟ್ಲಿ ಇರುತ್ತೆ. ಓಕೆ, ಸೊ ಫಸ್ಟ್ ಲೈನ್ ಆಫ್ ಆಂಟಿಬಯೋಟಿಕ್ಸ್ ಕ್ಯೂರ್ ಆಗ್ಲಿಲ್ಲ ಅಂತಂದಾಗ ಏನಾಗುತ್ತೆ, ಸೆಕೆಂಡ್ ಲೈನ್ ಆಫ್ ಆಂಟಿಬಯೋಟಿಕ್ಸ್ ಅವರು ಸ್ಟಾರ್ಟ್ ಮಾಡಬೇಕಾಗುತ್ತೆ, ವಿಚ್ ಆರ್ ಈವನ್ ಮೋರ್ ಪವರ್ಫುಲ್ ದನ್ ದ ಫಸ್ಟ್ ಲೈನ್ ಆಫ್ ಆಂಟಿಬಯೋಟಿಕ್ಸ್. ಓಕೆ, ಸೊ ಇದ್ರ ಕೂಡ ಕ್ಯೂರ್ ಆಗ್ಲಿಲ್ಲ ಸೆಕೆಂಡ್ ಲೈನ್ ಆಫ್ ಆಂಟಿಬಯೋಟಿಕ್ಸ್ಗೂ ಅಂತಂದಾಗ ಏನಾಗುತ್ತೆ, ಥರ್ಡ್ ಲೈನ್ಗೆ ಮೂವ್ ಆಗಬೇಕಾಗತ್ತೆ. ಈ ಸೆಕೆಂಡ್ ಲೈನ್ ಆಫ್ ಆಂಟಿಬಯೋಟಿಕ್ಸ್ಗೂ ಕೂಡ ಕ್ಯೂರ್ ಆಗದಿರುವಂತಹ ಟಿ ಬಿ ಅನ್ನ ನಾವೇನಂತ ಕರಿತೀವಿ, ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳಿ ಕರಿತೀವಿ, ಎಕ್ಸ್ ಡಿ ಆರ್ ಟಿ ಬಿ ಅಂತ ಹೇಳಿ. ಇದು ಈವನ್ ಮೋರ್ ಸೀರಿಯಸ್ ಫಾರ್ಮ್ ಆಫ್ ಟಿ ಬಿ ಅಂತ ನಾವು ಹೇಳ್ಬಹುದು. ಓಕೆನಾ, ಜನರಲಿ ಆಂಟಿಬಯೋಟಿಕ್ಸ್ ಅಲ್ಲಿ ತ್ರೀ ಲೈನ್ಸ್ ಆಫ್ ಆಂಟಿಬಯೋಟಿಕ್ಸ್ ಇರುತ್ತೆ, ಫಸ್ಟ್ ಲೈನ್, ಸೆಕೆಂಡ್ ಲೈನ್ ಮತ್ತು ಥರ್ಡ್ ಲೈನ್. ಸೊ ಸೆಕೆಂಡ್ ಲೈನ್ಗೆ ರೆಸಿಸ್ಟೆನ್ಸ್ ಇರುವಂತದ್ದು ನಾವೇನಂತ ಕರಿತೀವಿ, ಎಕ್ಸ್ ಡಿ ಆರ್ ಟಿ ಬಿ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ನಿಖರ ಕೃಷಿಯ ಕುರಿತಂತೆ ಅಧಿವೇಶನವನ್ನು ICAR ಎನ್ನುವಂತಹ ಸಂಸ್ಥೆ ಆಯೋಜಿಸಿತು. ಸೊ ಏನಿದು ICAR ಅಂತಂತಂದ್ರೆ, ಇದು ಭಾರತದಲ್ಲಿ ಕೃಷಿ ಶಿಕ್ಷಣ, ಓಕೆ, ಅಗ್ರಿಕಲ್ಚರಲ್ ಎಜುಕೇಶನ್ ಮತ್ತು ಸಂಶೋಧನೆ ರಿಸರ್ಚ್ ಅನ್ನ ಸಂಘಟಿಸುವಂತಹ ಒಂದು ಜವಾಬ್ದಾರಿ ಹೊಂದಿರುವಂತಹ ಒಂದು ಆಟೋನಮಸ್ ಆರ್ಗನೈಸೇಷನ್, ಸ್ವಾಯತ್ತವಾದಂತಹ ಒಂದು ಸಂಸ್ಥೆ ಆಗಿದೆ. ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್, ಕೃಷಿ ಸಚಿವಾಲಯದ ಕೆಳಗೆ ಇದು ಕಾರ್ಯನಿರ್ವಹಿಸುತ್ತೆ. ಕೇಂದ್ರದ ಕೃಷಿ ಸಚಿವರು, ಓಕೆ, ಅಗ್ರಿಕಲ್ಚರಲ್ ಮಿನಿಸ್ಟರ್ ಇದರ ಅಧ್ಯಕ್ಷರಾಗಿರ್ತಾರೆ. ಇದರ ಅನನ್ಯತೆ ಏನಪ್ಪ, ಯುನೀಕ್ ಆಗಿರುವಂತಹ ಒಂದು ಅಂಶ ಏನು ಇದು ಅಂತಂದ್ರೆ, ಇಟ್ ಮೇಂಟೈನ್ಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ನೆಟ್ವರ್ಕ್ ಆಫ್ ಅಗ್ರಿಕಲ್ಚರಲ್ ಎಜುಕೇಷನ್ ಅಂಡ್ ರಿಸರ್ಚ್ ಆರ್ಗನೈಸೇಷನ್ ಅಂತಲೇ ಕರಿತೀವಿ. ಓಕೆ, ಭಾರತದಲ್ಲಿ ಅಂದ್ರೆ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರುವಂತಹ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಸಂಸ್ಥೆಗಳ ಒಂದು ದೊಡ್ಡ ಜಾಲವನ್ನ ಇದು ಮೇಂಟೈನ್ ಮಾಡ್ತಾ ಇದೆ. ಓಕೆ, ಸೊ ಶಿಕ್ಷಣ ಕ್ಷೇತ್ರಕ್ಕೆ ಇರ್ಬೋದು, ರಿಸರ್ಚ್ ಕ್ಷೇತ್ರಕ್ಕೆ ಇರ್ಬೋದು, ಐಕೇರ್ ಬಹಳ ಒಂದು ರೀತಿಯಾದಂತಹ ಒಳ್ಳೆಯ ಒಂದು ಕೊಡುಗೆಯನ್ನ ನೀಡ್ತಾ ಇದೆ ಅಂತಾನೆ ನಾವು ಹೇಳ್ಬೋದು. ಸೊ ಕೃಷಿಗೆ ಸಂಬಂಧಪಟ್ಟಂತೆ ತಮ್ಮ ಪೊಲೀಸ್ ಎಕ್ಸಾಮ್ಗಳಿಗೆ, ತಮ್ಮ SDAFDA ಎಕ್ಸಾಮ್ಗಳಿಗೆ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅನ್ನ ನಾವಿಲ್ಲಿ ಕಲೆ ಹಾಕಿರ್ತೇವೆ. ಏನಿದೆ ಅಂತ ನಾವು ನೋಡೋಣ. ಕಿಸಾನ್ ದಿವಸ್ ಅಥವಾ ರಾಷ್ಟ್ರೀಯ ರೈತ ದಿನಾಚರಣೆ, ಇದನ್ನ ಪ್ರತಿ ವರ್ಷ December 23 ಆಚರಿಸಲಾಗ್ತಾ ಇದೆ. ಭಾರತದ ಮಾಜಿ ಪ್ರಧಾನಿಗಳಾದಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಇದನ್ನ ಆಚರಿಸಲಾಗ್ತಾ ಇದೆ. ನೆಕ್ಸ್ಟ್ ಹಸಿರು ಕ್ರಾಂತಿಯ ಪಿತಾಮಹ, ಇದು ವಿಶ್ವಕ್ಕೆ ಸಂಬಂಧಿಸಿದಂತೆ ನಾರ್ಮನ್ ಬೋರ್ಲಾಗ್ ಅವರನ್ನು ಜಾಗತಿಕವಾಗಿ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಭಾರತದಲ್ಲಿ ಇದನ್ನು ಯಾರು ಕರೀತಾರೆ? ಡಾಕ್ಟರ್ MS ಸ್ವಾಮಿನಾಥನ್. ಓಕೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ನಾವೇನ್ ಹೇಳಬೇಕು? MS ಸ್ವಾಮಿನಾಥನ್. ವಿಶ್ವ ಆಹಾರ ಪ್ರಶಸ್ತಿ, ಇದನ್ನ ಒಂದು ಕೃಷಿ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಓಕೆನಾ, ಸೊ ಇದನ್ನ 2023 ಡಾಕ್ಟರ್ ರತನ್ ಲಾಲ್ ಅವರಿಗೆ ಕೊಡಲಾಗಿದೆ. ಓಕೆ, ನೆಕ್ಸ್ಟ್ ವಿಶ್ವ ಆಹಾರ ದಿನ, ಜಾಗತಿಕವಾಗಿ ಹಸಿವಿನ ಸಮಸ್ಯೆಯನ್ನು ನಿವಾರಿಸಲು ಇದನ್ನ ವಾರ್ಷಿಕವಾಗಿ October 16 ಇದನ್ನ ಆಚರಿಸಲಾಗ್ತದೆ. ಓಕೆ, ಈ ಎಲ್ಲಾ ಫ್ಯಾಕ್ಟ್ ಅನ್ನ ಬರೆದಿಟ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬುಲೆಟ್ಸ್. ಸೊ ಬುಲೆಟ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸಣ್ಣ ಸಣ್ಣ ಕರೆಂಟ್ ಅಫೇರ್ಸ್, ಆದ್ರೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದ್ದು. ಬ್ರಹ್ಮೋಸ್ ಕ್ಷಿಪಣಿ. ಸೊ ಭಾರತವು ಸ್ಥಳೀಯವಾಗಿ ನಿರ್ಮಿಸಿದಂತಹ INS ಚೆನ್ನೈ ನಿಂದ ಬ್ರಹ್ಮೋಸ್ ಕ್ಷಿಪಣಿಯ ನೌಕಾ ಆವೃತ್ತಿಯನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದಾರೆ. ಓಕೆ, ಸೊ ಇದರ ನೌಕಾ ಆವೃತ್ತಿ ನಮಗೆ ಇರಲಿಲ್ಲ ಇದುವರೆಗೂ. ಸೊ ಇದು ಇಂಪ್ರೊವೈಸ್ಡ್ ವರ್ಷನ್ ಆಫ್ ಬ್ರಹ್ಮೋಸ್ ಮಿಸೈಲ್ ಅಂತ ನಾವು ಹೇಳಬಹುದು. ಸೊ ಬ್ರಹ್ಮೋಸ್ ಮಿಸೈಲ್ ಅನ್ನುವಂಥದ್ದು ಇದು ಒಂದು ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ.
ಇದನ್ನ ಅಭಿವೃದ್ಧಿ ಪಡಿಸಿದ್ದು ಯಾರು? ಭಾರತ ಮತ್ತು ರಷ್ಯಾ ಜಂಟಿಯಾಗಿ. ಹೆಸರು ಯಾವ ರೀತಿಯಲ್ಲಿ ಬಂತು ಅಂತಂದ್ರೆ, ಇದು ಬ್ರಹ್ಮಪುತ್ರ ನದಿ ಮತ್ತು ಮಾಸ್ಕೋವಾ ನದಿ, ಮಾಸ್ಕೋವಾ ರಷ್ಯಾದಲ್ಲಿ ಹರಿಯುತ್ತೆ, ಬ್ರಹ್ಮಪುತ್ರ ಭಾರತದಲ್ಲಿ ಹರಿಯುತ್ತೆ. ಸೊ ಇದರ ಒಂದು ಹೆಸರುಗಳ ಜೊತೆ ಕೂಡಿಸಿದಾಗ ನಮ್ಗೆ ಏನ್ ಬರುತ್ತೆ? ಬ್ರಹ್ಮೋಸ್ ಎನ್ನುವಂತ ಒಂದು ಹೆಸರನ್ನ ಬರುತ್ತೆ. ಸೊ ಇದು ಬಹಳ ಪವರ್ಫುಲ್ ಆದಂತಹ ಒಂದು ಕ್ಷಿಪಣಿಯಾಗಿರುತ್ತೆ. ಓಕೆ, ಸೊ ಇದರ ಮಹತ್ವ ಏನಪ್ಪಾ ಅಂತಂದ್ರೆ, ಅಂತರ್ಗಾಮಿ ನೌಕೆಗಳು, ಹಡಗುಗಳು, ವಿಮಾನಗಳು ಮತ್ತು ಭೂ ಮೇಲ್ಮೆಯಿಂದ ಕ್ಷಿಪಣಿಯ ಉಡಾವಣೆಗೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಓಕೆ, ಸೊ ಯಾವುದೇ ಒಂದು ರೀತಿಯಾದಂತಹ ಡಿಫೆನ್ಸ್ ಇರ್ಬೋದು, ಒಫೆನ್ಸ್ ಇರ್ಬೋದು, ಡಿಫೆನ್ಸ್ಗೆ ನಮಗೆ ಡಿಫೆನ್ಸ್ ಕ್ಷೇತ್ರಕ್ಕೆ ಬಹಳ ಒಂದು ಕೊಡುಗೆಯನ್ನ ನೀಡುವಂತ ಒಂದು ಕ್ಷಿಪಣಿಯಾಗಿರುತ್ತೆ. ನೆಕ್ಸ್ಟ್, ಆಸ್ಟ್ರೇಲಿಯಾ 2020 ಮಲಬಾರ್ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಲಿದೆ. ಸೊ ಮುಂಚಿನ ಕ್ಲಾಸ್ ಅಲ್ಲಿ ಕೂಡ ನಾವು ನೋಡಿದ್ದೇವೆ, ಮಲಬಾರ್ ಸಮರಾಭ್ಯಾಸ ಎನ್ನುವಂಥದ್ದು ಭಾರತ ಮತ್ತು ಅಮೆರಿಕ ಸ್ಟಾರ್ಟ್ ಮಾಡಿದ್ದು 1992 ಇದು ಸ್ಟಾರ್ಟ್ ಆಗಿರುತ್ತೆ. ಅದರ ನಂತರ ಏನಾಗಿದೆ, ಬೇರೆ ಕಂಟ್ರಿಗಳು ಅಂದ್ರೆ 2005 ನಂತರ ಜಪಾನ್ ಕೂಡ ಇದರಲ್ಲಿ ಇಂಟರ್ಮಿಟೆಂಟ್ ಆಗಿ ಅಲ್ಲಲ್ಲಿ ಭಾಗವಹಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಯ್ತು. ನಂತರ ಇದಕ್ಕೆ ರೆಗ್ಯುಲರ್ ಆಗಿ ಭಾರತ, ಅಮೆರಿಕ ಮತ್ತು ಜಪಾನ್ ಈ ಎಕ್ಸರ್ಸೈಸ್ ಅನ್ನ ಮಾಡಿರ್ತಾರೆ. ಇದರ ಜೊತೆಗೆ ಈಗ ಏನಾಗಿದೆ, ಆಸ್ಟ್ರೇಲಿಯಾ ಕೂಡ ಬಂದು ಸೇರ್ಕೊಂಡಿದೆ. ಓಕೆ, ಸೊ ಯಾಕೆ ಇದಾಗ್ತಾ ಇದೆ ಅಂತಂದ್ರೆ, ಇದು ಒಳ್ಳೆಯ ಬೆಳವಣಿಗೆಯ ಅಂತ ನಾವು ನೋಡ್ಕೊಂಡಾಗ, ಜಾಗತಿಕವಾಗಿ ಕ್ವಾಡ್ ಎನ್ನುವಂತಹ ಒಂದು ಆರ್ಗನೈಸೇಷನ್ ಸ್ಥಾಪನೆ ಆಯಿತು ಅನ್ನೋದನ್ನ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸೊ ಚೈನಾ ಏನ್ ಮಾಡ್ತಿದೆ, ತಮ್ಮ ವಿಸ್ತರಣಾವಾದವನ್ನ ಹೆಚ್ಚು ಮಾಡ್ತಾ ಇರೋದ್ರಿಂದ ಅಲ್ಲಿರುವಂತಹ ನೇಬರ್ಗಳಿಗೆ ಇವತ್ತು ಭಯ ಶುರು ಆಗ್ತಿದೆ. ಸೊ ಎಲ್ಲರೂ ಒಟ್ಟುಗೂಡ್ತಾ ಇದ್ದಾರೆ. ಸೊ ಮಲಬಾರ್ ನೇವಲ್ ಎಕ್ಸಸೈಸ್ ಇದೆಯಲ್ಲ, ಇದು ಒಂದು ಈ ನಿಟ್ಟಿನಲ್ಲಿ ಇಟ್ಟಂತ ಒಂದು ಹೆಜ್ಜೆ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್, ಕೆಲವು ಬೇರೆ ರೀತಿಯಂತಹ ಸಮರಾಭ್ಯಾಸಗಳು, ಬೊಂಗೋ ಸಾಗರ್ ಭಾರತ ಮತ್ತು ಬಾಂಗ್ಲಾದೇಶ, ಇಂದ್ರ 2020 ಭಾರತ ಮತ್ತು ರಷ್ಯಾ, ಪೆಸೆಕ್ಸ್ ಭಾರತ ಮತ್ತು ಯುಎಸ್. ಓಕೆ, ನೇವಲ್ ಎಕ್ಸಸೈಸ್. ನೆಕ್ಸ್ಟ್, ಸ್ಲಿನೆಕ್ಸ್. ಸ್ಲಿನೆಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಶ್ರೀಲಂಕಾ ಇಂಡಿಯಾ ನೇವಲ್ ಎಕ್ಸಸೈಸ್. ಓಕೆ, ಸೊ ಇದು ಕೂಡ ನಡೆಸಲಾಗ್ತದೆ. ಇದು 2005 ಸ್ಥಾಪನೆ ಆಗಿರುವಂತದ್ದು. ಡೆನ್ಮಾರ್ಕ್ ಓಪನ್ ಪ್ರಶಸ್ತಿಯನ್ನ ಜಪಾನಿನ ಮಾಜಿ ವಿಶ್ವ ಚಾಂಪಿಯನ್ ಆದಂತಹ ನೊಜೋಮಿ ಒಕುಹೊರಾ ಅವರು ಗೆದ್ದಿದ್ದಾರೆ. ಓಕೆ, ಇವರು ಮಹಿಳೆಯರ ಸಿಂಗಲ್ಸ್ ನಲ್ಲಿ 3 ವಿಶ್ವ ಚಾಂಪಿಯನ್ ಆಗಿದ್ದಂತಹ ಕೆರೊಲಿನಾ ಮರಿನ್ ಅವರನ್ನ ಸೋಲಿಸಿ ವಿಜೇತರಾಗಿದ್ದಾರೆ. ಓಕೆ, ಸೊ ಭಾರತದಿಂದ ಚಾಂಪಿಯನ್ ಶಟ್ಲರ್ಸ್ ಆದಂತವರು ಈ ಡೆನ್ಮಾರ್ಕ್ ಓಪನ್ ನಲ್ಲಿ ಭಾಗವಹಿಸಿರಲಿಲ್ಲ, ಹಾಗಾಗಿ ಇವರಿಗೆ ಗೆಲ್ಲುವಂತ ಚಾನ್ಸಸ್ ಹೆಚ್ಚಾಯಿತು. ಓಕೆ, ಸೊ ADB ಮಹಾರಾಷ್ಟ್ರ ರಸ್ತೆ ಸುಧಾರಣೆಗೆ ADBಯಿಂದ $177 million ಲೋನ್ ಅನ್ನ ಕೊಡಲಾಗಿದೆ. ಓಕೆ, ADB ಬಗ್ಗೆ ಹೇಳೋದಾದ್ರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಇದರ ಪ್ರಧಾನ ಕಚೇರಿ ಇರುವಂತದ್ದಿಲ್ಲಿ ಮನಿಲಾದಲ್ಲಿ. ಇದರ ಭಾರತ ಏನಿದೆ, ಇದರ ಸ್ಥಾಪಕ ಸದಸ್ಯ ಅಂದ್ರೆ ಫೌಂಡಿಂಗ್ ಮೆಂಬರ್ ಆಗಿರುತ್ತೆ. ADB ಏನ್ ಮಾಡುತ್ತೆ ಅಂತಂದ್ರೆ, ಏಷ್ಯಾ ಖಂಡದಲ್ಲಿ ಆರ್ಥಿಕ ಬೆಳವಣಿಗೆಗೆ, ಸುಸ್ಥಿರ ಬೆಳವಣಿಗೆಗೆ ಮತ್ತು ಪ್ರಾದೇಶಿಕ ಏಕೀಕರಣಕ್ಕಾಗಿ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳನ್ನ ನಾವೇನ್ ಮಾಡ್ತಿದ್ದೀವಲ್ಲ, ಇದಕ್ಕೆ ಅವರು ಲೋನ್ ಗಳನ್ನ ಕೊಡ್ತಾರೆ. ಓಕೆ, ಅದು ಹೈವೇ ಡೆವಲಪ್ಮೆಂಟ್ ಇರ್ಬೋದು, ಪೋರ್ಟ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಹಸಿವನ್ನ ನೀಗಿಸುವಂತಹ ಒಂದು ಕೆಲಸಗಳಿರ್ಬೋದು, ಈ ಎಲ್ಲದಕ್ಕೂ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಲೋನ್ ಪಡೆಯಲಾಗ್ತದೆ. ಓಕೆ, 1966 ಇದು ಸ್ಥಾಪನೆ ಆಗಿರುವಂತದ್ದು. ಮುಖ್ಯ ಕಚೇರಿಯಲ್ಲಿದೆ ಮನಿಲ್ಲಾ, ಫಿಲಿಪೈನ್ಸ್ ನಲ್ಲಿ. ಓಕೆ, ಸೊ ಇವತ್ತು ಇಂದಿನ ಪ್ರಚಲಿತ ಘಟನೆಗಳ ತರಗತಿಗಳನ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ. ಸೊ ವಿದ್ಯುತ್ ವ್ಯತ್ಯಯ ಇದ್ದಿದ್ರಿಂದ ಸ್ವಲ್ಪ ಈ ವಿಡಿಯೋ ತಡ ಆಯ್ತು, ಮತ್ತು ಇಂಟರ್ನೆಟ್ ಕೂಡ ವ್ಯತ್ಯಯ ಆಗ್ತಿರೋದ್ರಿಂದ ಏನಾಗ್ತದೆ, ವಿಡಿಯೋ ಕೂಡ ನಾವು ಇಲ್ಲಿ ಆಫ್ ಮಾಡಿದ್ದೇವೆ. ಓಕೆ, ಸೊ ಕೇವಲ ಆಡಿಯೋ ಒಂದು ವಿಡಿಯೋ ಮಾಡುವಂತ ಒಂದು ಇಲ್ಲಿ ಪ್ರಮೇಯ ಉಂಟಾಯ್ತು. ಓಕೆ, ಸೊ ನಾಳೆಯಿಂದ ಮತ್ತೆ ನಾರ್ಮಲ್ ಇದಕ್ಕೆ ಬರೋಣ ಅಂತ ಅನ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು.